ಮೈಸೂರು ವಿವಿಯ ದೂರಶಿಕ್ಷಣಕ್ಕೆ ಯುಜಿಸಿ ಮಾನ್ಯತೆ ನೀಡಿದ್ದು ಜನವರಿಯಲ್ಲಿ ಅಡ್ಮಿಷನ್ ಮಾಡಿಕೊಳ್ಳುವಂತೆ ಸೂಚನೆ ನೀಡಿದೆ ಎಂದು ವಿಶ್ವವಿದ್ಯಾನಿಲಯದ ಕುಲಸಚಿವ ಪ್ರೊಫೆಸರ್ ಆರ್ ರಾಜಣ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯೊಂದರಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಮಾನ್ಯತೆ ಪಡೆಯುವ ಸಂಬಂಧ ಯುಜಿಸಿಗೆ ತೆರಳಿ ಮನವಿ ಸಲ್ಲಿಸಲಾಗಿತ್ತು. ಸದ್ಯ ಪರ್ಮಿಷನ್ ಸಿಕ್ಕಿದೆ ಎಂದು ಹೇಳಿದರು. ಜುಲೈ ಮತ್ತು ಜನವರಿ ತಿಂಗಳುಗಳಲ್ಲಿ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಿಕೊಳ್ಳುವಂತೆ ಯುಜಿಸಿಯಿಂದ ಸೂಚನೆ ಸಿಕ್ಕಿದೆ ಎಂದು ಹೇಳಿದರು. ನಮಗೆ ಜನವರಿಗೆ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವತ್ತಿಂದನೇ ನೀವು ಮಾಡ್ಕೊಳ್ಳಿ, ಅದೇನು ಯು ಜಿ ಸಿ ಗೈಡ್ಲೈನ್ಸ್ ಇದೆ ಅದನ್ನು ಫಾಲೋಅಪ್ ಮಾಡಿ ಅಂತಂದು ಹೇಳಿದ್ದಾರೆ. ಅದನ್ನು ನಾವು ಈಗ ಮಾಡ್ತಾಯಿದ್ದೀವಿ. ಜನವರಿಗೆ ಮತ್ತೆ ಇದು ಅಡ್ಮಿಷನ್ನು ವರ್ಷ ಇಯರ್ಲಿ ಎರಡು ಸಾರಿ ಕೊಟ್ಟಿದ್ದಾರೆ, ಜುಲೈ ಮತ್ತು ಜನವರಿ. ಹೌದು, ಮತ್ತೆ ಇನ್ವೈಟ್ ಮಾಡ್ತೀವಿ. ಈಗ ಲಾಸ್ಟ್ ಡೇಟ್ ಆದಮೇಲೆ ಕೆಲವರು ಎಲ್ಲ ವಿದ್ಯಾರ್ಥಿಗಳೊಂದು 50-60 ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ, ಅವರಿಗೆ ಜನವರಿಗೆ ಅಡ್ಮಿಷನ್ ಕೊಡ್ತೀವಿ. ಈಗ ಆಲ್ರೆಡಿ ಆಗಿರೋ 33 ವಿದ್ಯಾರ್ಥಿಗಳು ಆಗಿದ್ದಾರೆ, 33 ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳಿಗೆ ನಾವು ಮತ್ತೆ ರೆಗ್ಯುಲರಾಗಿ ಏನು ಅವರಿಗೆ ಮೆಟೀರಿಯಲ್ಸು ಮತ್ತು ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಎಲ್ಲ ಕಂಡಕ್ಟ್ ಮಾಡ್ತೀವಿ. ಅದು ಈ ವರ್ಷ ಒಂದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಅವರು ಆ ಡೇಟಿಗೆ ಸ್ಟಿಕನ್ ಆಗಿದ್ದಾರೆ. ಯಾಕಂದರೆ ಈ ದೂರ ಶಿಕ್ಷಣದ ಕೇಂದ್ರಗಳು ಎಲ್ಲಿದ್ದಾವೆ ನಮ್ಮ ಭಾರತದಲ್ಲಿ, ಅವಕ್ಕೆಲ್ಲ ಒಂದೇ ರೆಗ್ಯುಲೇಷನ್ಸ್ ಮಾಡಿರೋದ್ರಿಂದ ನಮಗೆ ಎಕ್ಸ್ಟೆಂಡ್ ಮಾಡಲಿಲ್ಲ ಅವರು. ನೆಕ್ಸ್ಟ್ ಜನವರಿಗೆ ನೀವು ಮಾಡ್ಕೊಳ್ಳಿ, ಈಗಲಿಂದನೇ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತಂದು ಹೇಳಿದ್ದೀವಿ.